ಕೆಲ ದಿನಗಳಿಂದ ಮೌನಕ್ಕೆ ಶರಣಾಗಿದ್ದ ಅನಂತಕುಮಾರ್ ಹೆಗಡೆ ಈಗ ಮತ್ತೆ ಕಿಡಿಕಾರಿದ್ದಾರೆ. ಬುದ್ಧಿಜೀವಿಗಳ ವಿರುದ್ಧ ಬೆಂಕಿ ಕಾರಿದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಎಲ್ಲಾ ಕಳ್ಳರು ಒಟ್ಟಾಗಿ ಮೋದಿ ವಿರುದ್ಧ ಸಂಘಟಿತರಾಗುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಎಲ್ಲಾ ಕಳ್ಳರು ಒಟ್ಟಾಗಿ ಮೋದಿಯ ವಿರುದ್ಧ ಸಂಘಟಿತರಾಗ್ತಾ ಇದ್ದಾರೆ, ಪರಸ್ಪರ ಮುಖ ನೋಡಿಕೊಳ್ಳದವರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ಹಫ್ತ ವಸೂಲಿ ನಿಂತ ಕಾರಣಕ್ಕಾಗಿ ಮೋದಿ ವಿರೋಧಕ್ಕೆ ಮುಂದಾಗಿದ್ದಾರೆ. ಸರಣಿ ಟ್ವೀಟ್ ಮಾಡುವ ಮೂಲಕ ಮತ್ತೆ ಅನಂತಕುಮಾರ್ ಹೆಗಡೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೋದಿ ಅವರನ್ನ ವಿರೋಧಿಸುವ ಗುಂಪು ಅಧಿಕಾರದ ಅಮಲಿಗೆ, ರಾಷ್ಟ್ರ ದ್ರೋಹಕ್ಕೆ, ಹಿಂದೂ ವಿರೋಧಕ್ಕೆ ಏನ್ ಬೇಕಾದ್ರೂ ಮಾಡುವ ಸಮೂಹವಾಗಿದೆ ಅಂತ ಹೇಳಿದ್ದಾರೆ. ಜಗತ್ತು ಭಾರತವನ್ನ ಒಪ್ಪಿಕೊಳ್ತಾ ಇರುವ ಈ ಸಮಯದಲ್ಲಿ ಇಂತಹ ದ್ರೋಹದ ಧ್ವನಿ ತಾರ್ಕಕ್ಕೇರಿದೆ. ಜಾಗೃತ ರಾಷ್ಟ್ರವಾದ ಒಂದೇ ನಮ್ಮನ್ನ ಕಾಪಾಡಬಲ್ಲದು, ಅದೊಂದೇ ಭಾರತವನ್ನ ಗೆಲ್ಲಿಸುತ್ತೆ ಅಂತ ಈಗ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಟ್ವೀಟ್ನ ಮುಖಾಂತರವಾಗಿ ಕಿಡಿಕಾರಿದ್ದಾರೆ.